ಬರಗಾಲದಲ್ಲಿ ನೀರಿಲ್ಲದೆ ಸಾವಿರಾರು ಮೀನುಗಳ ಮಾರಣ ಹೋಮವೇ ನಡೆದಿದೆ. ಬೃಹತ್ ಕೆರೆಯಲ್ಲಿ ನೀರು ಇಲ್ಲದೆ ಸಾವಿರಾರು ಮೀನುಗಳು ಸತ್ತು ಬಿದ್ದಿದೆ, ಜಲಚರಗಳು ಸತ್ತು ಹೋಗ್ತಾ ಇದೆ. ರಾಯಚೂರು ತಾಲೂಕಿನ ಮರ್ಚೆಡ್ ಕೆರೆ ತುಂಬಾ ಮೀನುಗಳ ಸಾವು, ಅಂದ್ರೆ ಕೆರೆ ತುಂಬಾ ಮೀನುಗಳ ಸಾವಾಗಿದೆ. ಸುಮಾರು 400 ಎಕರೆ ಇರುವಂತಹ ಮರ್ಚೆಡ್ ಕೆರೆ ಇದು ಸಾವಿಗೀಡಾಗಿದ್ದಾರೆ. 80 ಕುಟುಂಬಗಳು ಮೀನು ಸಾಕಾಣಿಕೆಯಿಂದ ಬದುಕನ್ನ ಸಾಗಾಟ ಮಾಡ್ತಾ ಇದ್ದಂತೆ. ಅಂದ್ರೆ ಇದನ್ನ ನಂಬಿಕೊಂಡೇ ಕುಟುಂಬಗಳು ಜೀವನ ಸಾಗಿಸ್ತಾ ಇದ್ರು. ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ಮೀನು ಮರಿಗಳನ್ನ ಕೆರೆಯಲ್ಲಿ ತಂದು ಬಿಡ್ಲಾಗಿತ್ತಂತೆ. ಇಲ್ಲಿವರೆಗೆ ಕೇವಲ 5 ಲಕ್ಷ ಕೂಡ ಹಾಕಿದ ಹಣ ವಾಪಸ್ ಬಂದಿಲ್ವಂತೆ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ನಾವು ಹಾಕಿದ 15 ಲಕ್ಷ ಕೂಡ ಲಾಸ್ ಆಯಿತು. ಇನ್ನೊಂದು ಕಡೆ 80 ಕುಟುಂಬಗಳು ಕೂಡ ಬೀದಿ ಪಾಲಾಗಿದೆ. ಕೆಮಿಕಲ್ ನೀರನ್ನು ಕೆರೆಗೆ ಬಿಡೋದ್ರಿಂದ ಮೀನುಗಳು ಸಾವಾಗಿದೆ ಅನ್ನೋದರ ಬಗ್ಗೆ ಕೂಡ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿನ ಮೀನುಗಾರರು. ಇದರಿಂದ ಮೀನುಗಾರರ ಕುಟುಂಬದವರು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ, ನಮಗೆ ಸೂಕ್ತ ಪರಿಹಾರ ಕೊಡಿ ಅಂತೇಳಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಆ ಕುಟುಂಬಸ್ಥರು. ವ್ಯಾಪ್ತಿಯಲ್ಲಿ ಬರುವ ಮರ್ಚೆಡ್ ಗ್ರಾಮದ ಕೆರೆ, ಈ ಕೆರೆಗೆ ಸುಮಾರು 80 ಕುಟುಂಬಗಳು ಮೀನು ಹಿಡಿದು ಬದುಕ್ತಿದ್ರು ಸರ್. ಈ ವರ್ಷ ಮಳೆಗಾಲ ಭಾಳ ಕಡಿಮೆ ಆಗಿರುವುದರಿಂದ ಮತ್ತು ಬಿಸಿಲು ತಾಪ ಅತಿ ಹೆಚ್ಚು ಆಗಿರುವುದರಿಂದ ಬಿಸಿಲು ತಾಪದಿಂದ ಮೀನುಗಳನ್ನು ಸಂಪೂರ್ಣವಾಗಿ ಸತ್ತು ಬಿಟ್ಟವು ಸರ್. ಸುಮಾರು ಇದಕ್ಕೆ ಮೀನು ಮರಿಗಳು ಬಿಡಬೇಕಂದ್ರೆ 15 ಲಕ್ಷ ರೂಪಾಯಿ ಮೀನು ಮರಿಗಳು ತಂದಿದ್ದರು ಸರ್. 15 ಲಕ್ಷ ಮೀನು ಮರಿಗಳಲ್ಲಿ ಈಗ ಹಿಡಿದ್ರೆ 1-5 ಲಕ್ಷ ರೂಪಾಯಿ ಕೂಡ ಸರಿಗೆ ಆಗಿಲ್ಲ ಸರ್. ಇದು 15 ಲಕ್ಷ ರೂಪಾಯಿ ಅದು ಕೂಡ ಸಾಲ ತಂದು ಬಿಟ್ಟಿದ್ದರು ಸರ್. ಇವಾಗ ಈ ಕುಟುಂಬಗಳು ಬದುಕಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೆರೆಯಲ್ಲಿ ಬಂದು ಪರಿಶೀಲನೆ ಮಾಡಿ ಈ ಕುಟುಂಬಗಳಿಗೆ ಪರಿಹಾರ ಕೊಡಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಚೂರು ತಾಲೂಕು ಮರ್ಚೆಡ್ ಗ್ರಾಮ, ಈ ರಾಜಸಾಬ್ ಕೆರೆ ಅಂತೇಳಿ, ಇದು 400 ಎಕರೆ ವಿಸ್ತೀರ್ಣ ಐತಿ. ಈ ಹಿಂದೆ 2018ರಲ್ಲಿ ಖಾಲಿಯಾಗಿದ್ದು ಈಗ ಮತ್ತೆ ಈಗ ಸದ್ಯ ಖಾಲಿಯಾಗ್ಯದ. ಅಂದ್ರೆ ಇದ್ರದ್ದು ಈ ಸಾರಿ ಬಿಸಿಲಿನ ತಾಪ ಹೆಚ್ಚಾಗ್ಯದ, ಭಾಳ ಬಿಸಿಲು ಹೆಚ್ಚಾದ್ರಿಂದ ನೀರೆಲ್ಲ ಖಾಲಿಯಾಗಿ ಮತ್ತು ಇಲ್ಲಿ ಮ್ಯಾಗ್ಲಿನ ಒಂದು ಕೆಮಿಕಲ್ಲಿಂದನೂ ಎರಡೂ ಪ್ರಭಾವದಿಂದನೂ ಈ ಸಾರಿ ಮೀನು ಬಿಟ್ಟಿದ್ದು. ನಾವು 15 ಲಕ್ಷ 14 ಲಕ್ಷ ರೂಪಾಯಿ ಖರ್ಚು ಮಾಡಿ ಮೀನು ಬಿಟ್ಟಿದ್ವಿ. ಮೀನು ಬಿಟ್ಟು ಬಲೆ ವ್ಯವಸ್ಥೆ, ತೂಮ ವ್ಯವಸ್ಥೆ, ಕಡ್ಗಮ ವ್ಯವಸ್ಥೆ ಇದೆಲ್ಲ ಮಾಡಿದರೂ ಕೂಡ ಮೀನು ಬಿಟ್ಟಿದ್ವಿ. ಆ ಮೀನು ಸರಿಯಾಗಿ ಬೆಳೆನೇ ಬರಲಿಲ್ಲ. ಬರೆದಿದ್ದೋಗಣ ಒಂದು ಅದರಲ್ಲಿ ಒಂದು 5-6 ಲಕ್ಷ ರೂಪಾಯಿ ಗಂಟು ಕೂಡ ಆಗಿಲ್ಲ. ಹೀಗಾಗಿ ನಮ್ಮ ಮೀನುಗಾರ ಸಂಘದ 80 ಕುಟುಂಬಗಳು ಇದ್ರ ಮೇಲೆ ಅವಲಂಬಿತ ಆಗಿದ್ದರು. ಇದ್ರ ಇದರಿಂದ ಲಾಭ ಆಗೋದ್ರಿಂದ ಈ ಸಲ ನಮ್ಮ ಯುವಕರೆಲ್ಲ ಕಂಗಾಲಾಗಿದ್ದಾರೆ, ಮೀನುಗಾರರೆಲ್ಲ ಭಾಳ ನಷ್ಟ ಆಗ್ಯದ. ಅದರಿಂದ ಈ ಒಂದು ನಷ್ಟ ಸರ್ಕಾರ ಇದ್ರಿಗೆ ಇತ್ತ ಕಡೆ ಗಮನ ಹರಿಸಿ ನಮ್ಮ ಮೀನುಗಾರ ಸಹಕಾರ ಸಂಘದವ್ರಿಗಿಂತ ನಷ್ಟ ಆದ ಕೆರೆಗಳಲ್ಲಿ, ನಷ್ಟ ಆದ ನದಿಗಳಲ್ಲಿ ಗುತ್ತಿಗೆ ತೊಗೊಂಡಿರೋವ್ರಿಗೆ ಏನಾದ್ರು ಪರಿಹಾರ ಘೋಷಣೆ ಮಾಡ್ಬೇಕಂತೇಳಿ ಕೇಳ್ಕೊತೀನಿ ಸಿದ್ದರಾಮಯ್ಯ ಸರ್ಕಾರ ಸರ್ ಅವ್ರಿಗೆ. ಯಾಕಂದರೆ ಈ ಹಿಂದೆ 30 ವರ್ಷದಿಂದ ಕೂಡ ನಾವು ಇದ್ರ ಬಗ್ಗೆ ಪರಿಹಾರಕ್ಕೆ ಮೀನು ಬಗ್ಗೆ ಮೀನು ಸತ್ತದ್ರ ಬಗ್ಗೆ ಪರಿಹಾರ ಕೇಳಿದ್ರೆ ಯಾರೂ ಗಮನ ಹರಿಸಿಲ್ಲ. ಎಷ್ಟೋ ಗ್ಯಾರಂಟಿಗಳನ್ನ ಕೊಟ್ಟು ಸಹಕಾರ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಆದರೆ ಇದೊಂದು ಆ ಗ್ಯಾರಂಟಿದಲ್ಲಿ ಸೇರಿಸಿ ಮೀನುಗಾರರಿಗೂ ಸಹ ಸ್ವಲ್ಪ ಕನಿಕರಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತೈತೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಪಾಪ ಯಾವ ಮಟ್ಟಿಗೆ ಮೀನುಗಳು ಸತ್ತು ಹೋಗಿದೆ. ಆ ಸತ್ತ ಮೀನುಗಳನ್ನು ಕೈಯಲ್ಲಿ ಎಳ್ಕೊಂಡು ತಮ್ಮ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್ ಕುಮಾರ್, ನಿಜಕ್ಕೂ ವಿಪರ್ಯಾಸ ಅನಿಸುತ್ತೆ. ಕಳೆದ 30 ವರ್ಷಗಳಿಂದ ಕೆರೆ ಬತ್ತಿರಲಿಲ್ಲ, ಈಗ ಫುಲ್ಲು ಬತ್ತು ಹೋಗ್ಬಿಟ್ಟಿದೆ. ಅಂದರೆ ಅಧಿಕ ತಾಪಮಾನ ಕೂಡ ಇದಕ್ಕೆ ಕಾರಣ ಆಯ್ತಾ? ಅದ್ರ ಜೊತೆಗೆ ಅಲ್ಲಿ ಮೀನುಗಾರರು ಆರೋಪ ಮಾಡ್ತಾ ಇರುವಂತೆ ಕೆಮಿಕಲ್ ನೀರನ್ನು ಏನಾದರೂ ಬಿಟ್ಟಿದ್ದಾರಾ? ಡೀಟೇಲ್ಸ್ ನೋಡೋದಾದ್ರೆ ನಿಜವಾಗ್ಲೂ ಶಿಲ್ಪ, ಏನು ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನಲ್ಲಿ ಬರುವಂತಹ ಮರ್ಚೆಡ್ ಕೆರೆ 400 ಎಕರೆಗೆ ವಿಸ್ತರಣವಾಗಿರುವಂತಹ ಕೆರೆ ಆಗಿರುವಂತದ್ದು. ಆದ್ರೆ 15 ಲಕ್ಷಕ್ಕೂ ಹೆಚ್ಚು ಮೀನು ಮರಿಗಳನ್ನ ಬಿಟ್ಟಿದ್ರೆ ಇವತ್ತು ಕೇವಲ ಬರೀ 5 ಲಕ್ಷ ಇದು ಮೀನು ಮಾತ್ರ ಅವರಿಗೆ ಆದಾಯ ತಂದುಕೊಟ್ಟಿರುವಂತದ್ದು. ಉಳಿದ್ರೆ ಇನ್ನು 10 ಲಕ್ಷ ಮೀನು ಮರಿಗಳದ ಒಂದು ಲಾಸ್ ಆಗಿತ್ತಂತಂದ್ರೆ ಇನ್ನು ಲಾಭ ನೋಡೋದಾದ್ರೆ ಒಂದು ಮಿನಿಮಮ್ 30 ಲಕ್ಷಕ್ಕೂ ಅಧಿಕ ಲಾಭ ಬರಬೇಕಾಗಿತ್ತು. ಆದ್ರೆ ಈ ಬಿಸಿಲಿನ ತಾಪಮಾನ ಒಂದು ಕಡೆ ಆದ್ರೆ ಇನ್ನು ಒಂದು ಕಡೆ ಈ ಬಾರಿ ಕೆರೆ ಸಂಪೂರ್ಣವಾಗಿ ಬತ್ತಿ ಹೋಗಿರೋದ್ರಲ್ಲಿ ಸಾಕಷ್ಟು ಮೀನುಗಳು ಮಾತ್ರ ಮಾರಣ ಹೋಮ ನಡೆದಿರುವಂತದ್ದು. ಇನ್ನೂ ಒಂದು ಕಡೆ ನೋಡೋದಾದ್ರೆ
ಏನು ಅಲ್ಲಿ ಮೀನುಗಳು ಸಾವಾಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲ್ಲಿ ಇರುವಂತ 80 ಕುಟುಂಬಗಳು ಕೂಡ ಆ ಮೀನುಗಳ ಸಾಗಾಣಿಕೆಯಿಂದ ಕೂಡ ಜೀವನ ಮಾಡ್ತಾ ಇರುವಂತ ಬಂದಿರುವಂತದ್ದು. ಕಳೆದ ಇವತ್ತಿನ ಹಿಂದಿನಲ್ಲ 30 ವರ್ಷಗಳಿಂದ ಕೂಡ ಅದೇ ಕೆರೆಯಲ್ಲಿ 80 ಕುಟುಂಬಗಳು ಹೆಚ್ಚು ಇವತ್ತು ಜೀವನ ಸಾಗಿಸುತ್ತಿದ್ವು. ಆದ್ರೆ ಇವತ್ತು ಆ ಮೀನುಗಳ ಮರಣಹೋಮದಿಂದ ಸಾಕಷ್ಟು ಬೀದಿಗೆ ಬಂದಿರುವಂತ ಪರಿಸ್ಥಿತಿ ಆ ಕುಟುಂಬಸ್ಥರದಾಗಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಆದ್ರೂ ಈ ಸರ್ಕಾರಗಳು ಎಚ್ಚೆತ್ಕೊಂಡು ಇಲ್ಲ ಅವರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ತಾವಾ ಅಂತ ಹೇಳಿದ್ರೆ ನೋಡ್ಬೇಕಾಗಿರುವಂತದ್ದು. ಶಿಲ್ಪ, ಯಾರಾದ್ರೂ ಅಧಿಕಾರಿಗಳು ಬಂದಿದ್ದಾರ, ಪರಿಶೀಲನೆ ಏನಾದ್ರೂ ಮಾಡ್ತಾ ಇದ್ದಾರಾ, ಪರಿಹಾರದ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ ಅನಿಲ್ ಕುಮಾರ್? ನಿಜವಾಗ್ಲೂ ಶಿಲ್ಪ, ಏನೋ ಆ ಕುಟುಂಬಸ್ಥರು ಕೂಡ ಅಲ್ಲಿ ಮೀನುಗಾರಿಕೆ ಇಲಾಖೆಗೂ ಕೂಡ ಒಂದು ಮನವಿ ಮಾಡ್ಕೊಂಡಿರುವಂತದ್ದು, ಅಲ್ಲಿ ಬಂದು ಪರಿಶೀಲನೆ ಮಾಡಿ ಯಾವ್ದಾದ್ರು ರೀತಿಯಾದಂತ ಸೂಕ್ತ ಕ್ರಮ ಕೈಗೊಂಡು ಒಂದು ಪರಿಹಾರ ನೀಡುವಲ್ಲಿ ಮುಂದಾಗಬೇಕು. ಆದ್ರೆ ಇಲ್ಲಿವರೆಗೂ ಕೂಡ ನಾವು ಮಾಧ್ಯಮ ಮಿತ್ರರು ಹೋದಂತ ಸಂದರ್ಭದಲ್ಲಿ ಯಾವ್ದೇ ರೀತಿಯಾದಂತ ಒಬ್ರು ಕೂಡ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ವಿಸಿಟ್ ಮಾಡಿಲ್ಲ ಅಂತ ಹೇಳಿ ಆ ಕುಟುಂಬಸ್ಥರು ಅಳಲು ಕೂಡ ತೋಡ್ಕೊಂಡಿದ್ದಾರೆ. ಶಿಲ್ಪ, ಓಕೆ, ಧನ್ಯವಾದ ಅನಿಲ್ ಕುಮಾರ್ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.